ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಮತ್ತೆ ನಾನು ಆವಾಗಲೇ ಹೇಳ್ದಂಗೆ, ತಮಗೆ ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ. ನಾವು ಏನೇ ಒಂದು ಸಿನಿಮಾ ತಗೋಬೇಕಂತಂದ್ರೆ ಸಾಲ ಮಾಡಲೇಬೇಕು, ತಗೊಂಬಂದು ಮತ್ತೆ ಆ ಪಿಕ್ಚರ್ ಹಿಟ್ ಆಗಬೇಕು. ಉದಾಹರಣೆ ಒಂದು ಸಿ ಬಿ ಐ ಶಂಕರ್ ಅಂತ ಒಂದು ಸಿನಿಮಾ ತಗೊಂಡು ಅಮ್ಮ, ಅದು ಇಟ್ಟಾಗಲೇಬೇಕು. ಇಟ್ಟಾಗ್ಬಿಟ್ಟು ಕ್ಯಾಸೆಟ್ ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ಹೋದ್ರೆ ಹಾಕಿ ದುಡ್ಡು ಬರುತ್ತೆ. ಹಣ ಹಾಕಿದ್ಮೇಲೆ ಸಿನಿಮಾ ಇಟ್ಟಾಗಿ ಹಾಡಿಟ್ಟಾಗಿ ಜನ ಕೇಳಿದ್ಮೇಲೆ ನಮ್ಗೆ ದುಡ್ಡು ಬರುತ್ತೆ. ಎರಡೂವರೆ ರಾತ್ರಿಗೆ ಲಹರಿ ಮ್ಯೂಸಿಕ್ ಅಂತ ಅನೌನ್ಸ್ ಮಾಡಿದಾಗ ಹಿಂಗಾಗ್ಬಿಡ್ತು ಬಾಬಾ, ಈ ರೋಮಾಂಚನ ಆಗ್ಬಿಡ್ತು, ಕಣ್ಣು ನೀರು ಬಂದ್ಬಿಡ್ತು. ಆ್ಯಕ್ಚುಲಿ ಫ್ಯಾಕ್ಟ್ ಭಾವುಕರಾಗ್ಬಿಟ್ರು ಎಲ್ಲರೂ. ಈ ಜೀವನದಲ್ಲಿ ಏನು ಬೇಕಪ್ಪ, ಈ ಎರಡು ಕಿವಿ ಇದೆಯಲ್ಲ ದೊಡ್ಡ ಆಸ್ತಿಯಮ್ಮ ನನಗೆ. ಒಂದು ಸಾಂಗ್ ಕೇಳಿದ್ರೆ ಜಡ್ಜ್ಮೆಂಟ್ ಇಮ್ಮಿಡಿಯೇಟ್ ಕೊಡ್ತೀನಿ ನಾನು, ಗೊತ್ತಾಗ್ಬಿಡುತ್ತೆ. ಸರ್, ಆಗ್ಲೇ ಹೇಳ್ತಿದ್ವಿ ಅಸಂಭವ ಸಿನಿಮಾದಿಂದ ಜರ್ನಿ ಶುರುವಾಯಿತು ಅಂತ. ಸೊ ಆ ಒಂದು ಟೈಮಲ್ಲಿ ಈ ಮಟ್ಟಕ್ಕೆ ರೀಚ್ ಆಗ್ತೀನಿ ಅನ್ನುವಂಥ ಧೈರ್ಯ ಇತ್ತ, ಭರವಸೆ ಇತ್ತ ಸರ್ ನಿಮಗೆ? ಇಲ್ಲ ಮಗೆ, ಪ್ರತಿದಿನವೂ ನಾವು ಯಾವುದೇ ಒಂದು ಸಿನಿಮಾ ಆಡಿಯೋ ನಾವು ಲಾಂಚ್ ಮಾಡುವಾಗ ಆ ಭಯ, ದುಗುಡ. ಮತ್ತು ನಾನು ಆವಾಗಲೇ ಹೇಳ್ದಂಗೆ, ತಮಗೆ ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ. ನಾವು ಏನೇ ಒಂದು ಸಿನಿಮಾ ತೊಗೊಬೇಕಂತಂದರೆ ಸಾಲ ಮಾಡಲೇಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡೋಕೆ ನೀವು ಹೊರಗಡೆ ತರಬೇಕು, ಆರ್ಥಿಕವಾಗಿ ಇರಲಿಲ್ವಲ್ಲ ಅಣ್ಣ, ತೊಗೊಂಬಂದು ಮತ್ತೆ ಆ ಪಿಕ್ಚರ್ ಹಿಟ್ ಆಗಬೇಕು. ಉದಾಹರಣೆ ಒಂದು ಸಿ ಬಿ ಐ ಶಂಕರ್ ಅಂತ ಒಂದು ಸಿನಿಮಾ ತೊಗೊಂಡು ಅಮ್ಮ, ಅದು ಇಟ್ಟಾಗಲೇಬೇಕು. ಇಟ್ಟಾಗ್ಬಿಟ್ಟು ಕ್ಯಾಸೆಟ್ ಚೆನ್ನಾಗಿ ಹೋಗ್ಬೇಕು, ಚೆನ್ನಾಗಿ ಹೋದರೆ ಹಾಕಿ ದುಡ್ಡು ಬರುತ್ತೆ, ಇಲ್ಲಾಂದರೆ ಮುಗಿದ ಕತೆ ನಮ್ಮದು. ಹೈಯೆಸ್ಟ್ ರಿಸ್ಕು ನಮ್ಮಲ್ಲಿ. ಹಣ ಹಾಕಿದ್ಮೇಲೆ ಸಿನಿಮಾ ಇಟ್ಟಾಗಿ ಹಾಡಿಟ್ಟಾಗಿ ಜನ ಕೇಳಿದ್ಮೇಲೆ ನಮ್ಗೆ ದುಡ್ಡು ಬರೋದು, ಇದು ಸತ್ಯ, ಇಲ್ಲಾಂದ್ರೆ ಬರೋದಿಲ್ಲ. ಆ ಪರಿಸ್ಥಿತಿಲಿ ಬಹಳ ರಿಸ್ಕ್ ತಗೊಂತ ಇದ್ದು, ಮಂಡು ಧೈರ್ಯ ಅಂತ ಹೇಳ್ತೀರಲ್ಲ ಆ ಥರ. ನಮಗೆ ದೇವ್ರ ದಯದಲ್ಲಿ ಸಾಂಗ್ಲಿಯಾನ, ಸಿ ಬಿ ಎ ಶಂಕರ್, ಅವಳೇ ನನ್ನ ಹೆಂಡತಿ, ಬಣ್ಣದ ಗೆಜ್ಜೆ, ಯುಗಪುರುಷ, ಅಂಜದ ಗಂಡು, ರಣಧೀರ, ಪ್ರೇಮಲೋಕ, ಎಲ್ಲ ಸಿನಿಮಾ, ಕರ್ಪೂರದ ಗೊಂಬೆ, ಪ್ರೇಮರಾಗ, ಶ್ರುತಿ ಶ್ರುತಿ ಸೂಪರ್ ಹಿಟ್ ಅದು. ಆಮೇಲೆ ಚಂದ್ರಮುಖಿ ಪ್ರಾಣ ಸಿಕ್ಕಿ, ನಮ್ಮೂರ ಅಮೃತವರ್ಷಿಣಿ, ನಮ್ಮೂರ ಒಂದರ ಇದೆಲ್ಲ ನಿಜವಾಗ್ಲು ಇದೆಲ್ಲ ನಮಗೆ ದೇವರು ಕೊಟ್ಟಿದ್ದು ವರ ಅಂತ ಹೇಳ್ಬೋದಮ್ಮ. ಬಂತು ನಮ್ಮನ್ನ ಹೆಂಗೋ ಹಂಗೆ ದೇವರು ಕಾಪಾಡ್ಬಿಟ್ರು, ದೇವ್ರ ರೂಪದಲ್ಲಿ ಚಲನಚಿತ್ರ ರಂಗನೂ ಕಾಪಾಡ್ಬಿಡ್ತು ನಮಗೆ. ಸೊ ಹಾಗೇನೆ ಹೇಳ್ತಾ ಹೋದ್ರೆ ಸಾಕಷ್ಟು ಹಿಸ್ಟ್ರಿಗಳಿದಾವೆ. ಸೊ ನಿಮ್ಮ ಒಂದು ಜರ್ನಿಯಲ್ಲಿ, ಈ ಒಂದು ಲಹರಿ ಆಡಿಯೋ ಸಂಸ್ಥೆಯಲ್ಲಿ, ಸೊ ನೀವು ಒಂದು ಈ ಸಾಂಗ್ನ ತಗೋಬಾರ್ದಾಗಿತ್ತು, ಸೊ ಈ ಥರದ್ದೇನಾದ್ರು ಅನ್ನ ಜೀವನದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಪ್ರಮುಖವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ದಕ್ಷಿಣ ಭಾರತದ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ಹಂಸಲೇಖ ಅವರು, ಮತ್ತು ಎ ಆರ್ ರಮಾಜಿ ಅವರು, ಗುರುಕಿರಣ್ ಅವರು, ವಿ ಮನೋಹರ್ ಅವರು, ಕಿರ್ವಾಣಿ ಅವರು, ಇವರೆಲ್ಲ ಮೊದಲ ಚಲನಚಿತ್ರಗಳ ಚಲನಚಿತ್ರ ಗೀತೆಗಳು ಬಿಡುಗಡೆ ಮಾಡಲು ಹರಿ ಸಂಸ್ಥೆ. ಮ್ಯಾಮ್ ಎಮ್ಮೆ ಅಂತ ಹೇಳ್ತೀನಿ ನಮ್ಮ ನೋಡಿ. ಮೊನ್ನೆ ಗ್ರಾಮಿ ಅವಾರ್ಡ್ ಬಂತು ರಿಕ್ಕಿ ಕೆ ಜಿ ಅವ್ರಿಗೆ, ಬೆಂಗಳೂರಿನವರು, ಹರಿ ಸಂಸ್ಥೆ ಬಿಡುಗಡೆ ಮಾಡ್ತು ಆಲ್ಬಮ್ಮು. ನಾವು ಯಾವತ್ತು ಜೀವನದಲ್ಲಿ ಗ್ರಾಮಿ ಅವಾರ್ಡಲ್ಲಿ ಗ್ರಾಮಿ ಅವಾರ್ಡ್ ಹರಿ ಸಂಸ್ಥೆ ಹೆಸರು ಬರುತ್ತೆ, ಬೆಂಗಳೂರಿನವರೇ ಆದ ರಿಕ್ಕಿ ಕೆ ಜಿ ಅವರು ಆ ಅವಾರ್ಡನ್ನು ನಮ್ಮ ಭಾರತ ದೇಶಕ್ಕೆ ತರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಮೊನ್ನೆ ಗ್ರಾಮಿ ಅವಾರ್ಡಲ್ಲಿ ಅಮೇರಿಕಾನಲ್ಲಿ ಅಣ್ಣನ ಮಗ ಚಂದ್ರವ್ರು ಹೋಗಿದ್ರು, ನಾನು ಹೋಗೋಕ್ಕಾಗಿಲ್ಲ, ವೀಸಾ ಇರಲಿಲ್ಲ ನನಗೆ. ಆಮೇಲೆ ಬಂತು ವೀಸಾ. ರಿಕ್ಕಿ ಕೇಜ್ ಜೊತೆ, ರಿಕ್ಕಿ ಕೇಜ್ ಅವರ ಸರ್ ಜೊತೆಲಿ ಹೋಗ್ಬಿಟ್ಟು ಇವರು ಅವಾರ್ಡ್ ಫಂಕ್ಷನಲ್ಲಿ ನೋಡಿದಾಗ ನಮಗೆ ಎರಡೂವರೆ ರಾತ್ರಿಗೆ ಲಹರಿ ಮ್ಯೂಸಿಕ್ ಅಂತ ಅನೌನ್ಸ್ ಮಾಡಿದಾಗ ಹಿಂಗಾಗ್ಬಿಡ್ತು ಬಾಬಾ, ಈ ರೋಮಾಂಚನ ಆಗ್ಬಿಡ್ತು. ಹೋಮ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದು ಮನೆಯಲ್ಲಿ, ನಾನು ಮಿಸ್ಸಸ್ ಮಕ್ಕಳ ಕಿರ್ಚ್ಬಿಟ್ಟು ಜೋರಾಗಿ ಎರಡೂವರೆ ರಾತ್ರಿಯಲ್ಲಿ. ಅಂದರೆ ಅಷ್ಟು ಖುಷಿ, ಅಷ್ಟು ಖುಷಿಯಾಗೋಯ್ತು ಜೀವನದಲ್ಲಿ. ಎಲ್ಲೋ ಚಾಮರಾಜಪೇಟೆ ಒಂದು ಸಣ್ಣ ಆಜಾದ್ ನಗರ, ಅಲ್ಲಿಂದ ಬಂದಂಥ ಕುಟುಂಬ ಇವತ್ತು ನೀವು ಇಡೀ ಪ್ರಪಂಚ ನೋಡೋಂಗೆ ಲಹರಿ ಮ್ಯೂಸಿಕ್ ಅಂತ ಅಲ್ಲಿ ಥ್ರೋಟ್ ವರ್ಲ್ಡಲ್ಲಿ ಗ್ರಾಮಿ ಅವಾರ್ಡ್ ಬಂತು ಅಂದಾಗ ಇನ್ನು ಏನಮ್ಮ ಬೇಕು ನಮಗೆ, ಅದಕ್ಕೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ್ಯಕ್ಚುಲಿ ಫ್ಯಾಕ್ಟ್ ಭಾವುಕರಾಗ್ಬಿಟ್ರು ಎಲ್ಲರೂ. ಅಂದರೆ ನಾವು ಕಷ್ಟಪಟ್ಟರೆ ಖಂಡಿತ ಪ್ರತಿಫಲ ಸಿಗುತ್ತಮ್ಮ. ಇವತ್ತಿಗೂ ಕೂಡ ಕೆಲವು ಪಿಕ್ಚರ್ಗಳು ಫ್ಲಾಪ್ ಆಗ್ಬಿಡುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಕೈನಲ್ಲಿ ಇಲ್ಲ ಅದು.
ಸಕ್ಸಸ್ ರೇಟು ಮತ್ತು ಸಿನಿಮಾ 100% ಹಿಟ್ ಆಗುತ್ತೆ ಅಂದ್ಬಿಟ್ಟು ಯಾರು ಹೇಳಲಿಕ್ಕೆ ಆಗಲ್ಲಮ್ಮ. ಹಿಟ್ ಮಾಡ್ಸೋದು ಒಬ್ಬರೇ, ಒಂದು ದೇವರು ಇನ್ನೊಂದು ಪ್ರೇಕ್ಷಕರು, ಎರಡೇ. ಯಾರು ಎಷ್ಟೇ ದೊಡ್ಡ ಸಿನಿಮಾ ಆ್ಯಕ್ಟ್ ಆಗಿರ್ಬೋದು, ದೊಡ್ಡ ಸಂಗೀತ ನಿರ್ದೇಶಕರಾಗಿರ್ಬೋದು, ದೊಡ್ಡ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಾನು ಮಾಡಿದ ಪಿಕ್ಚರ್ 100% ಹಿಟ್ ಆಗುತ್ತೆ ಅಂತ ಒಬ್ಬರು ಹೇಳಿ ನಾನು ನೋಡ್ತೀನಿ? ಇವತ್ತು ಹೇಳೋಕ್ಕಾಗಲ್ಲ. ಇವತ್ತಿರುವಂಥ ಪ್ರಸಿದ್ಧ ನಿರ್ದೇಶಕರು ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ನೆಕ್ಸ್ಟ್ ಪಿಕ್ಚರ್ ಜನ ಹೆಂಗೆ ತೊಗೊತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಆ ಫಸ್ಟ್ ಡೇ ಜನದ ರಿಪೋರ್ಟ್ ಕೇಳಿದಾಗ ಡಬ 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 ಅಂತ ಹೊಡ್ಕೊತಾ ಇರ್ತದೆ ಅವ್ರಿಗೆ, ಯಾಕಂದರೆ ಅಲ್ಟಿಮೇಟ್ ಪ್ರೇಕ್ಷಕರು ಚೆನ್ನಾಗಿದೆ ಚೆನ್ನಾಗಿಲ್ಲ ಮುಗ್ದೋದ ಕತೆ, ಅವ್ರಿಗೇನು ಪ್ರೇಕ್ಷಕರು ದುಡ್ಡು ಕೊಡ್ತಾರೆ, ಇದು ಬೆಟರ್ ಜಡ್ಜ್. ಸೊ ಎಷ್ಟೋ ಸಿನಿಮಾಗಳಲ್ಲಿ ಸಿನಿಮಾ ಓಡದೆ ಇದ್ರು ಕೂಡ ಹಾಡುಗಳು ಚೆನ್ನಾಗಿರ್ತವೆ, ಹಾಡುಗಳು ಚೆನ್ನಾಗಿದ್ದು ಸಿನಿಮಾ ಓಡದೆ ಇದ್ರು ಕೂಡ ಇದೆ. ಈ ಪರಿಸ್ಥಿತಿಯಲ್ಲಿ ಆಗಿದೆ, ಬಟ್ ಒಂದು ಕಾನ್ಫಿಡೆಂಟ್ ಬರೋದಂತೂ ಹಾಡುಗಳಿಂದ. ಹಾಡುಗಳಿಂದ 60% ನಿಮ್ಮ ಸಿನಿಮಾ ಗೆಲ್ತು ಅಂದರೆ ಹಾಡಿಗಿತ್ತು, ಹಾಡಲ್ಲಿ ಹಾಡು ಚೆನ್ನಾಗಿತ್ತು ಅಂತಂದರೆ ನೀವು ಸಿನಿಮಾ ಗೆದ್ದಂಗೆ. ಸಿನಿಮಾ ಗೆಲ್ಲಬೇಕು ಅಂದರೆ ಹಾಡೇ ಇಂಪಾರ್ಟೆಂಟು, ಆಮೇಲೆ ಮೇಕಿಂಗು, ಸ್ಕ್ರಿಪ್ಟು ಚೆನ್ನಾಗಿದ್ಬಿಡ್ತು ಅಂದರೆ ಸಿಂಪಲ್ ಗೆದ್ಬಿಡುತ್ತೆ ಸಿನಿಮಾ. ನೀವು ಡಬ್ಬ ಹಾಡುಗಳು ಕೊಟ್ಬಿಟ್ಟು ಕೆಟ್ಟ ಸಾಹಿತ್ಯವನ್ನು ಬರೆದು ಸ್ವರ ಸಂಯೋಜನೆ ಕೆಡ್ದ ಮಾಡಿ ಕೆಡ್ದ ಕಾಣಿಸ್ತಾರೆ, ಆಗಲ್ಲ. ಅದು ಜನ ಭಾಳ ಇಂಟೆಲಿಜೆಂಟ್ ಇದ್ದಾರೆ, ತುಂಬ ಅಡ್ವಾನ್ಸ್ ಇದಾರಮ್ಮ, ಕೂತ್ ಕೈಯಲ್ಲಿ ಒಂದು ಸೆಕೆಂಡಲ್ಲಿ ಗೊತ್ತಾಗುತ್ತೆ ಏನು ಬೇಕು ಅಂತ ನಿಮಗೆ. ಸೊ ಒಳ್ಳೆ ಕ್ವಾಲಿಟಿ ಕೊಟ್ಟರೆ, ಒಳ್ಳೆ ಕಂಟೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಸಿನಿಮಾ ಇಟ್ಟಾಗುತ್ತೆ, ಹಾಡುಗಳು ಇಟ್ಟಾಗುತ್ತೆ. ಆಮೇಲೆ ನನಗೆ ಇದು ಕೆಟ್ಟ ಹಾಡು ಅಂತ ನಾನು ಯಾವತ್ತೂ ಒಂದಿನೂ ಹೇಳಿಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅಕಸ್ಮಾತ್ ನನಗೆ ಇಷ್ಟ ಆಗಲಿಲ್ವಾ, ನಮ್ಮ ಟೀಮ್ ಕೇಳ್ತೀನಿ ಏನಪ್ಪ ಹೆಂಗಿದೆ ಅಂತ, ಸರ್ ಪರವಾಗಿಲ್ಲ ಸರ್ ಅಂತ ಹೇಳ್ತಾರೆ. ಯಾವತ್ತೂ ಕೆಟ್ಟ ಹಾಡು ಅಂತ ನಾವು ಹೇಳಿಲ್ಲ, ಯಾಕಂದರೆ ಅವ್ರ ಕೆಪಾಸಿಟಿಲಿ ಅವ್ರು ಮಾಡಿರ್ತಾರೆ. ಹಾಡು ಹಾಡಾಗಿರ್ಬೇಕಮ್ಮ. ಇನ್ನೊಂದು ಹೇಳ್ತೀನಮ್ಮ, ಸಂಗೀತ ಕ್ಷೇತ್ರದಲ್ಲಿ ಇರೋದು ಪಾಸಿಟಿವ್ ಎನರ್ಜಿ ಯಾವ ಇಂಡಸ್ಟ್ರಿನಲ್ಲೂ ಇಲ್ಲ, ಯಾವ ಕ್ಷೇತ್ರದಲ್ಲೂ ಇಲ್ಲ. ನಾವು ನಿಜವಾಗ್ಲೂ ವಿ ಆರ್ ಬ್ಲೆಸ್ಡ್. ನಮಗೆ ಭಗವಂತ 7 ಜನ್ಮದ ಪುಣ್ಯ, ಅದು ಯಾರು ಮಾಡಿದ ಪುಣ್ಯನೋ, ನಮ್ಮ ಅಜ್ಜನೋ ಅಜ್ಜಿನೋ ಯಾರು ಮಾಡಿದ ಗೊತ್ತಿಲ್ಲಮ್ಮ. ಈ ಕ್ಷೇತ್ರದಲ್ಲಿ ಇರೋದು ನಾವು ಇಲ್ಲಮ್ಮ, ಖಂಡಿತ ಇಲ್ಲ. ಯಾವುದ್ರಲ್ಲಮ್ಮ ಲಾಸ್ ಅಂತ ಹೇಳಿ, ನಾನು ಇಲ್ಲಿ ಜನರ ಒಡನಾಟ ಬಹಳ ಹತ್ತಿರ ಆಗ್ಬಿಡು ಜನಕ್ಕೆ. ಸಂಗೀತ ಪ್ರಿಯರು ದಿನ ಬೆಳಿಗ್ಗೆ ಆದ್ರೆ ನಮ್ದು ಕೇಳಿದಾಗ ಲಹರಿ ಅಂತ ಹೇಳ್ತಾರೆ, ಅವ್ರ ಮನಸ್ಸಲ್ಲಿ ನಾವು ದಿನ ಇರ್ತೀವಿ, ಅವರೇ ನಮ್ಮನ್ನು ಬೆಳೆಸಿರೋದು ಕೂಡ. ಅದು ಬಿಟ್ಟು ಸಾಹಿತಿಗಳ ಒಡನಾಟ ಅಲ್ವಾ, ಸಂಗೀತಗಾರರ ಒಡನಾಟ, ಸಂಗೀತ ಕ್ಷೇತ್ರದಲ್ಲಿ ಇರೋವಂಥ ಗಾಯಕ ಗಾಯಕರ ಒಡನಾಟ, ನಿರ್ಮಾಪಕ ಎಲ್ಲ ಪಾಸಿಟಿವ್ ಎನರ್ಜಿ ಇರೋದಮ್ಮ ಇಲ್ಲಿರೋದು. ಇಲ್ಲಿ ಎಲ್ಲೂ ಕೆಟ್ಟ ಪದಗಳು ಯೂಸ್ ಮಾಡೋರು ಬರಲ್ಲ. ಮ್ಯೂಸಿಕ್ ಅನ್ನೋದೇ ಒಂದು ಪಾಸಿಟಿವ್. ನಾನು ಯಾರು ಹೇಳ್ತೀನಿ, ನನ್ನಂಥ ಇಂಡಸ್ಟ್ರಿ, ನಾನು ಐ ಆಮ್ ಸೋ ಹ್ಯಾಪಿ ಇನ್ ಮೈ ಇಂಡಸ್ಟ್ರಿ. ನಾನು ಯಾಕಂದರೆ ಪಾಸಿಟಿವ್ ಜನರು ತಿಂತೀನಿ ಬೆಳಗ್ಗೆ ಆದರೆ ನಾನು ಅಂತ ಹೇಳ್ತೀನಿ. ಬೇರೆ ಇಂಡಸ್ಟ್ರಿ ಗೊತ್ತಲ್ಲಮ್ಮ, ಬೇರೆ ಬೇರೆ ಥರ ಇರುತ್ತೆ. ಆಮೇಲೆ ನಾವು ಸಂಗೀತ ಕೇಳಿಕೊಂಡು ಅನುಭವಿಸಿ ಇದು ವ್ಯಾಪಾರ ಅನ್ನೋದಕ್ಕಿಂತ ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಭಾವಗೀತೆಗಳಿರ್ಬೋದು, ಯಕ್ಷಗಾನ ಜನಪದ ಗೀತೆಗಳು, ಸಿನಿಮಾ ಸಂಗೀತ, ವಾದ್ಯ ಸಂಗೀತ, ಒಂದು ಎಷ್ಟು ಲಕ್ಷಾಂತರ ಹಾಡು ಕೇಳ್ಬಿಡ್ತೀನಮ್ಮ. ನನಗೆ ಅಂದ್ರೆ ಒಂದ್ ರೀತಿ ನೀವೇ ಧನ್ಯ ಅಂತ ಹೇಳ್ಬೋದು ಸರ್, ಅಷ್ಟೊಂದು ಸಾಂಗ್ಸ್ ಗಳನ್ನ, ವಿಭಿನ್ನವಾದ ಸಾಂಗ್ಸ್ ಗಳನ್ನ ಕೇಳಿ ಸೊ ಅದನ್ನ ನಿಮ್ ಸಂಸ್ಥೆಗೆ ತಗೊಳ್ಳುವಂತದ್ದು. ಈ ಜೀವನದಲ್ಲಿ ಏನು ಬೇಕಮ್ಮ, ಈ 2 ಕಿವಿ ಇದೆಯಲ್ಲ ದೊಡ್ಡ ಆಸ್ತಿಯಮ್ಮ. ನನಗೆ ಒಂದು ಸಾಂಗ್ ಕೇಳಿದ್ರೆ ಜಡ್ಜ್ಮೆಂಟ್ ಇಮ್ಮಿಡಿಯೇಟ್ ಕೊಡ್ತೀನಿ ನಾನು, ಗೊತ್ತಾಗ್ಬಿಡುತ್ತೆ ಇದು ಸೂಪರ್ ಹಿಟ್ ಆಗುತ್ತಾ ಇಲ್ವಾ. ಈಗಲೂ ಅಷ್ಟೇ ಹೇಳ್ತಾನೆ, ಅಣ್ಣ ಮನವನ್ನ ಇಡೋದು ಏನು ಹಂಗೆ ಆ ರೀತಿ ಹೇಳ್ತೀನಿ ನೀನು ಅಂತ. ಹೌದಾ, ಕೀಳಿ 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 ಕೀಳಿ. ಓಕೆ, ಆ ಥರ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಬಾಹುಬಲಿ 1 ಬಂದಾಗಮ್ಮ ಒಪ್ಪನೆ ಹೇಳ್ಬಿಡ್ತೀನಿ. ಓಕೆ, ಬಂದಾಗ ಅದು ಹಾಡು ಫಸ್ಟು ದೊಡ್ಡ ದೊಡ್ಡ ಯಾವುದೇ ಪಿಕ್ಚರ್ ಬಂದರೂ ನಾನು ಕೇಳ್ತೀನಿ. ಓಕೆ, ಈ ಸಿಕ್ಕಾಪಡೆ ಹೈ ಬಜೆಟ್ ಪಿಕ್ಚರ್ಗಳನ್ನ 2 ಸಲ ಕೇಳ್ತೀನಮ್ಮ, 2-3 ಸಲ ಕೇಳ್ತೀನಿ. ಜಡ್ಜ್ಮೆಂಟ್ ಸಿಕ್ಕಲ್ಲ ನಿಮಗೆ, ಯಾವುದೇ ಸಿನಿಮಾ 1 ಸಲ ಕೇಳ್ದಿಟ್ಕೆ ಸೂಪರ್ ಹಿಟ್ ಆಗಿಬಿಡುತ್ತೆ ಇಲ್ಲ ಹೋಗಲ್ಲ ಅಂತ ಹೇಳಬಾರ್ದು, ತಪ್ಪಾಗುತ್ತದು. 3 ಸಲ ಕೇಳ್ದಮ್ಮ ನಾನು. ಅದು ಮುಂಚೆ ನಮ್ಮಲ್ಲಿ ಒಬ್ರು ಇದ್ರು ಇಂಜಿನಿಯರು, ತಿರೋಬಿಟ್ರು ಮಿರ್ಜಾ ಅಂದ್ಬಿಟ್ಟು, ಅವ್ರು ಕೇಳಿದರು. ಕೇಳಿಬಿಟ್ಟು ಬಾಸ್ ನೀವು ಬಂದು ಕೇಳಿ ಬಾಸ್ ಅಂತಂದರು. ಇರಿ ಪಾಪ ನಾವು ಹಿಂಗೆ ಮಾತಾಡ್ತಾ ಇದ್ದೀವಿ, ನಾನು ಕೇಳ್ತೀನಿ ನಿಮ್ಮ ಒಪಿನಿಯನ್ ಹೇಳಿ ಅಂದೆ. ಇಲ್ಲ ನೀವು ಕೇಳಿದ್ಮೇಲೆ ನಾನು ಹೇಳ್ತೀನಿ ಅಂದರು. ಓಕೆ ಅಮ್ಮ, ನನ್ನ ಏನು ಒಪಿನಿಯನ್ ಇತ್ತು ಅವ್ರ ಒಪಿನಿಯನ್ ಹಂಗೆ ಇತ್ತು. ಫಸ್ಟ್ ಬಾಹುಬಲಿ 1 ಗೆ ಕಮೆಂಟ್ ಮಾಡಿದ್ರು ಜನ,
ಫೇಸ್ಬುಕ್ಕು ಮತ್ತು ಏನೇನೋ ಇದೆಯಲ್ಲ, ಏನು ಕಿರುವಾಣಿ ಇಂಥ ಡಬ್ಬ ಹಾಡುಗಳು ಈ ಥರ ಕಮೆಂಟ್ ಮಾಡಿದವ್ರು ಇದ್ರಮ್ಮ. ಮಾಡಿದ್ರಮ್ಮ ಫಸ್ಟ್ ಹಾಡು ಲಾಂಚ್ ಮಾಡಿದಾಗ ಅದೇ ಎವಡಂಟ ಎವಡಂಟ ನಿನ್ನ ಎತ್ತುಕೊಂಡು ಹಾಡಿದೆಯಲ್ಲ ಅದಕ್ಕೆ ಕಮೆಂಟ್ ಮಾಡಿದ್ರು. ಇವ್ರಿಗೆ ಗೊತ್ತಿಲ್ಲ, ನಾಲ್ಕು ಸಲ ಕೇಳಿದ್ರೆ ಇಂಪ್ಯಾಕ್ಟ್ ಕೇಳಿದ್ರು ಗೊತ್ತಾಗಲಿಲ್ಲ. ಕೇಳಿ ಇರ್ತಾರೆ ಸ್ವಲ್ಪ ಆ ಥರ ಕ್ಯಾರೆಕ್ಟರ್ಸ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಡುಗರಿಗೆ ಹೇಳಿದೆ ಕಮೆಂಟ್ ನೋಡಬೇಡಿ ದಯವಿಟ್ಟು, ಯೂಟ್ಯೂಬ್ನಲ್ಲಿ ಬರೋ ಕಮೆಂಟ್ ನೀವು ನೋಡಬೇಡಿ, ನಿಮ್ಮ ಕೆಲಸ ನೀವು ಮಾಡಿ ನೋಡಿ ನನ್ನ ಕಮೆಂಟನ್ನು ಹೇಳಲ್ಲ ಅಂತ ಹೇಳಿ ಸರ್ ಅವರು. ಇದು ಸ್ಲೋ ಪಾಯ್ಸನು, ಕಿರುವಾಣಿ ಸಾಹೇಬ್ರ ಸಂಗೀತ ಸ್ಲೋ ಪಾಯ್ಸನು. ಇದನ್ನು ವಿಜುವಲ್ ನೋಡ್ಬೇಕು ನೀವು, ನಿಮ್ಗೆ ಆವಾಗ ಗೊತ್ತಾಗುತ್ತೆ ಇದು ಏನಾಗುತ್ತೆ ಅಂತಂದ್ಬಿಟ್ಟು. ನೀವು ಕಣ್ಣು ಮುಚ್ಕೊಂಡು ಕೇಳಿ ಇದನ್ನು ಮೂರು ಸಲ ಕೇಳಿ ಎಲ್ಲ ಹಾಡನ್ನು, ಏನೋ ಸುಮ್ಮನೆ ನಾರ್ಮಲ್ ಕಮರ್ಷಿಯಲ್ ಪಿಕ್ಚರ್ ಕೇಳ್ದಂಗೆ ಕೇಳೋಕೆ ಹೋಗ್ಬೇಡಿ, ಇದರಲ್ಲಿ ಏನೋ ಶಕ್ತಿ ಇದೆ ಅಂತಂದೆ. ಹಾಗೆ ಕೇಳಿದ್ರಮ್ಮ ನಾನು ಏನು ಅವತ್ತು ಬರೆದಿತ್ತಿದ್ನೋ ರಿಪೋರ್ಟು ಬಾಹುಬಲಿ ಒಂದು ಅದೇ ರೀತಿ ಇಟ್ಟಾಯ್ತಮ್ಮ. ಸೂಪರ್. ಜಡ್ಜ್ಮೆಂಟು ಭಾಳ ಇಂಪಾರ್ಟೆಂಟ್ ಅಮ್ಮ, ಭಾಳ ಇಂಪಾರ್ಟೆಂಟು. ಸುಮ್ಮನೆ ಕೇಳಿಬಿಟ್ಟು ಉದಾಸೀನವಾಗಿ ಕೇಳಿಬಿಟ್ಟು ಉದಾಸೀನವಾಗಿ ಉತ್ತರ ಹೇಳೋದು ನಾನು ಒಪ್ಪಲ್ಲ. ಅದು ಯಾರೇ ಇಲ್ಲಿ ಮಾಡಿರಲಿ ಪ್ರಾಪರ್ ಎಕ್ಸಾಕ್ಟ್ ಒಳ್ಳೆ ಹಾಡು ಒಳ್ಳೆ ಹಾಡಮ್ಮ ಒಪ್ಕೊಳ್ಬೇಕು, ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಒಪ್ಕೊಳ್ಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಸರ್, ಸೂಪರ್. ಮನೆ ಯಾರೋ ಹೇಳ್ತಾ ಇದ್ರು ನೋಡಿ ಕೆ ಜಿ ಎಫ್ ಬಗ್ಗೆ ಯಾರು ಟ್ವೀಟ್ ಮಾಡ್ತಾ ಇಲ್ಲ ನಮ್ಮವರು ಏನಂತೀರಿ ಇಂಡಸ್ಟ್ರಿ ಅವರು, ನನಗೆ ಯಾರು ಹೇಳ್ತಾ ಇದ್ರು ಆಫೀಸ್ಗೆ ಬಂದಾಗ. ನಾನಂದೆ ಇಲ್ಲ ತಪ್ಪೋದು, ನಮ್ಮ ತಾಯಿ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡುವಾಗ ನಮ್ಮ ತಾಯಿಯನ್ನು ನಾವು ಖುಷಿಯಾಗಿ ಹೇಳ್ಕೊಬೇಕು, ಎದೆ ತಡ್ಡಿ ಹೇಳ್ಕೊಬೇಕು. ಯಾಕಪ್ಪ ಇದು ಏನು ಹಸು ಏನು ಯಾಕೆ ಬರುತ್ತೋ ಗೊತ್ತಿಲ್ಲ. ನೋಡಿ ಅಮ್ಮ ಕಷ್ಟಪಟ್ಟಿರೋದು ರಿಸ್ಕ್ ತೊಗೊಂಡಿದ್ದು ಒಂಬಾಳೆ ಸಂಸ್ಥೆ, ಇಡೀ ಟೀಮ್ ಕಷ್ಟಪಟ್ಟಿದೆ. ಎಸ್ ಸಾಹೇಬ್ರು ಕಷ್ಟಪಟ್ಟಿದ್ದಾರೆ, ನಮ್ಮ ಇವರು ಯಾರು ಪ್ರಶಾಂತ್ ನೀಲವರು ವಿಪರೀತ ಕಷ್ಟಪಟ್ಟಿದ್ದಾರೆ, ಸಂಗೀತ ನಿರ್ದೇಶಕರು ಇಡೀ ಟೀಮ್ ಕಷ್ಟಪಟ್ಟಿದ್ದಾರೆ, ರಿಸ್ಕ್ ತೊಗೊಂಡಿದ್ದಾರೆ. ಇವತ್ತು ಒಂದು ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ, ಬಾಕ್ಸ್ ಆಫೀಸ್ ಬಂದಿದೆ ಅಂತ ಸಂತೋಷ ಪಡ್ಬೇಕಪ್ಪ. ನಾವು ಅಸೂಯೆ ಪಟ್ಕೊಂಡ್ರೆ ಏನು ನಮಗೆ ಇದಾಗುತ್ತಾ, ನಮ್ಮ ಆರೋಗ್ಯ ನಮ್ಮ ಕಮೆಂಟ್ ಮಾಡೋದು ನಮಗೆ ಇಷ್ಟ ಆಯ್ತಾ. ಸೊ ನಮ್ದೇ ಒಂದು ರಿವ್ಯೂ ಕೊಟ್ರೆ ಪಾಸಿಟಿವ್ ಆಗಿ ಬಂದು ಒಂದು ಸಲ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಾವೇನಮ್ಮ ಕಳ್ಕೊಂತೀವಿ ಚೆನ್ನಾಗಿರೋದನ್ನ ಅಷ್ಟೇ. ಅದನ್ನ ಒಳ್ಳೆತನನ ಒಳ್ಳೇದು ಅಂತ ಹೇಳಿ ಕೂಡ ನಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಹೆಂಗಮ್ಮ ಬದುಕಬೇಕಾಗುತ್ತೆ? ಅದು ವೇಸ್ಟ್ ಬದುಕೋದು. ಇಫ್ ಸಮಥಿಂಗ್ ಇಟ್ ಗುಡ್ ಯಾವ್ ಟೆಲ್. ನಾನು ಹೇಳ್ತಾ ಇದ್ದೆ ಹಿಂಗೆ ಯಾರಿಗೋ ನೋಡ್ರಿ, ಒಳ್ಳೆಯವನ್ನ ಬದುಕದಾಗಲೇ ಒಳ್ಳೆಯವನು ಅಂತ ಹೇಳಿ, ಸತ್ತ ಮೇಲೆ ನೀವು ಬದುಕಿ ಏನಂತೀರಿ ಒಳ್ಳೆಯವನು ಅಂತ ಹೇಳೋಕೋಬೇಡಿ. ಅವ್ನು ಕೇಳಿಸ್ಕೊಳಲ್ಲ ಇಲ್ಲ. ಐ ಸಿ ಯುನಲ್ಲಿ ಇದ್ದಾಗ ಉದಾಹರಣೆ ಹೇಳಿದೆ ನಾನು, ನೋಡಪ್ಪ ನಾನು ಇವಾಗ ಸಪೋಸ್ ಏನೋ ಆಯಿತು ನನ್ನ ಐ ಸಿ ಯು ಕೊಲಂಬಿಯಲ್ಲಿ ಅಡ್ಮಿಟ್ ಮಾಡೋದು ಅಂತ ಇಟ್ಕೊಂಡ್ರಪ್ಪ. ಹಾಗೆ ನನಗೆ ನಾನೇ ಹೇಳಬೇಕಲ್ಲ ಅವ್ರಿಗೆ, ಇನ್ನು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ, ಏ ಹಂಗೆಲ್ಲ ಹೇಳಬೇಡಿ ಸರ್ ಅಂತ. ಅಕಸ್ಮಾತ್ ಆದಾಗ ಏನೋ ಆಯಿತು ಮೇಲೋರ್ಗೆ ಅಂದ್ಬಿಟ್ಟು ಮೀಡಿಯಾ ಎಲ್ಲ ಬರುತ್ತೆ, ಬಂದಾಗ ಎಲ್ಲರೂ ಅಯ್ಯೋ ಸರ್ ತುಂಬ ಒಳ್ಳೆಯವ್ರು ಸರ್ ಅದು ಏನೋ ಹೇಳ್ತೀರಿ ಅಂತ ಇಟ್ಕೊಳ್ಳಿ, ಯಾರೋ ಸ್ನೇಹಿತರು ಬರ್ತಾರೆ ಅಲ್ಲಿ ನಾನು ಕೇಳಿಸ್ಕೊಳಕ್ಕಾಗಲ್ಲ, ನಾನು ಐಸಲ್ಲಿ ಇರ್ತೀನಿ. ಸೊ ಬದುಕದಾಗ ವೇಲು ಅಂತಾನೆ ಅಲ್ಲ, ಯಾರೇ ಆಗಲಿ ಅವ್ರು ಯಾರೋ ಒಳ್ಳೆ ಕೆಲಸ ಮಾಡಿದ್ರ ಬದುಕದಾಗ ಹೇಳ್ಬಿಡಿ ತುಂಬ ಒಳ್ಳೆಯವರು ಅಂತ ಹೇಳಿ, ನೀವು ಅವ್ರಿಗೆ ಸಂತೋಷ ಪಡ್ತಾರೆ. ನೀವು ಅವರಿಗೆ ಇನ್ನೇನು ನೀವು ಹಣ ಕೊಡಬೇಡಿ ಆಸ್ತಿ ಕೊಡಬೇಡಿ ಅಂತಸ್ ಕೊಡಬೇಡಿ ಅವ್ರೇನು ಕೇಳಲ್ಲ, ಅವರು ಸಣ್ಣ ಕೆಲಸ ಮಾಡಿದ್ರು ಕೂಡ ತುಂಬ ಒಳ್ಳೆಯವರಪ್ಪ ಒಳ್ಳೆ ಕೆಲಸ ಮಾಡಲ್ಲ ಅಂತ ಅಷ್ಟೇ ಸಾಕು. ಇನ್ನು ನಾಲ್ಕು ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲ್ಲ. ನೀವು ಮನುಷ್ಯ ಐಸೋಲಿದ್ದಾಗ ಇಲ್ಲ ವೆಂಟಿಲೇಟರ್ಗೆ ಹೋದ ಮೇಲೆ ಅವ್ನು ಕೇಳೋದೇ ಇಲ್ಲ, ಸತ್ತೇ ಹೋಗ್ಬಿಡ್ತಾನೆ. ಆಮೇಲೆ ಅಲ್ಲಿ ಮಣ್ಣು ಮಾಡಿ ಬೆಂಕಿ ಹಚ್ಚೋ ಅಯ್ಯೋ ದೇವ್ರಂತ ಮನುಷ್ಯ ರೀ ಹೋಗ್ಬಿಟ್ಟಾರಿ, ಇದು ಬೇಡ. ಮನುಷ್ಯ ನಮ್ಮ ಮನುಷ್ಯ ಇದ್ದ ಹೇಳ್ಬಿಡ್ಬೇಕು. ಒಂದು ಸಣ್ಣ ಕೆಲಸ ಕಸ ಹೊಡೆದಿರ್ಲಿ ಅವನು ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಸ ಹೊಡೆದಿನಪ್ಪ ತುಂಬ ಒಳ್ಳೆ ಮನುಷ್ಯ ರೀ, ಇಲ್ಲ 5 paisa ಹೆಲ್ಪ್ ಮಾಡಿರಲಿ, ಏ ಒಳ್ಳೆ ಟೈಮ್ ದುಡ್ಡು ಕೊಟ್ಟಪ್ಪ ನಾಲ್ಕು ಜನ ನಿದ್ರೆಗಳು ಹೇಳಿ ಸಂತೋಷ ಪಡ್ತಾರೆ. ಇದು ಬರಬೇಕಪ್ಪ, ಇದು ಬರಬೇಕು ನಮ್ಮ ಸಮಾಜದಲ್ಲಿ. ಅಪ್ರಿಷಿಯೇಟ್ ಮಾಡೋದು ಮತ್ತೆ ಒಳ್ಳೆತನವನ್ನ ಎತ್ತಿ ಹಿಡಿಯೋ ಅಂತ ಶಕ್ತಿ ಇದೆ, ಸಾಥ್ ಕೊಡ್ಬೇಕು ಪ್ರೋತ್ಸಾಹ ಮಾಡ್ಬೇಕು. ನಿಜ ಸರ್. ಸೊ ಇನ್ನೊಂದು ಒಂದು ನಿಮ್ಮ ಒಂದು ಆಡಿಯೋ ಸಂಸ್ಥೆಯ ಒಂದು ಕ್ಲಾಸ್ ಪರ್ವ ಆದ್ರೆ ಇನ್ನೊಂದು ಕಡೆ ಮಾಸ್ ಪರ್ವ. ಸೊ 2014 ಐ ತಿಂಕ್ ಪೊರ್ಕಿ ಸಿನಿಮಾದಿಂದ ಶುರುವಾಯ್ತು ಅನ್ಸುತ್ತೆ ಒಂದು ಮಾಸ್ ಜರ್ನಿ ಅಲ್ವಾ ಸರ್? ನೋಡಿ ಏನಾಗುತ್ತೆ ಅಂತಂದ್ರೆ ಟೈಟ್ಲ್ ಪೊರ್ಕಿ ಇರ್ಬೋದು, ಅದು ಸಿನಿಮಾ ಅದ್ಭುತವಾಗಿದೆ. ಅದು ನೀವು ಎಂಥ ಪ್ರಶ್ನೆ ಕೇಳಿದ್ರೆ ಅಂದರೆ ತಾವು ಅದು ಮಾಡೋವಾಗ ನನಗೆ ಸ್ವಲ್ಪ ಟೆನ್ಷನ್ ಆಯಿತು, ಯಾಕಂದರೆ ನಮ್ಮನ್ನು ಲಹರಿ ಸಂಸ್ಥೆಯಲ್ಲಿ ಬಿಡುಗಡೆ ಆದಂಥ ಅಮೃತ ವರ್ಷಿಣಿ ಚಂದ್ರಮುಖಿ ಪ್ರಾಣಸಖಿ ಇದೆಲ್ಲ ಕ್ಲಾಸಿಕ್ ಮೂವಿ, ಕ್ಲಾಸಿಕ್ ನಂಬೂರ ಮಂದರ ಇದೆಲ್ಲ ಎಲ್ಲ ತಮಗೆಲ್ಲ ಗೊತ್ತೇ ಇದೆ. ಈ ಪೊರ್ಕಿ ಅಂತ ಟೈಟ್ಲು ಕೊಟ್ಟಾಗ ನನಗೆ ನಾ ಪೊರ್ಕಿ ಅಂತ ಮಾತು ಹೇಳಲ್ಲ ಫೈನಲಿ, ಏನಪ್ಪ ಇದು ಅಂದರೆ ಆ ಪಿಕ್ಚರ್ ಹೆಂಗಿದೆ ಅದು ಏನು ಮಾಡಿದ್ರು ಟೈಟ್ಲು ಕೊಟ್ಟಿದ್ದಾರೆ. ಸ್ವಲ್ಪ ಟೆನ್ಷನ್ ಆಗ್ತೀನಿ, ಐ ವಾಸ್ ಬಿಟ್ ಡಿಸ್ಟರ್ಬ್ಡ್.
ನಿಜವಾಗ್ಲೂ ಡಿಸ್ಟರ್ಬ್ ಆಗ ಸಮಸ್ಯೆ ಬಗ್ಗೆ ಅಂತ ಅಂದ್ಬಿಟ್ಟು ವಿಧಿ ಇಲ್ಲ ಅಕ್ಸೆಪ್ಟ್ ಮಾಡ್ರು ಮಾಡ್ರು. ಬಟ್ ಈಗಲೂ ಅಷ್ಟೇಮ್ಮ, ಇವತ್ತಿಗೂ ಹೇಳ್ತೀನಿ, ದುಡ್ಡುಗೋಸ್ಕರ ಅಲ್ಲ, ನಾವು ನಮಗೆ ಕ್ವಾಲಿಟಿ ಇರೋಂಥ ಸಿನಿಮಾ ಕ್ವಾಲಿಟಿ ಇರೋಂಥ ಹಾಡುಗಳಿಗೆ ನಾನು ಇವತ್ತಿಗೂ ಕೂಡ ಪ್ರಾಮುಖ್ಯತೆ ಕೊಡ್ತೀವಿ. ಒಂದು ರೂಪಾಯಿ ಜಾಸ್ತಿ ಆದರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಜನ ನೋಡ್ತಾರೆ. ಲಹರಿ ಸಂಸ್ಥೆಯಲ್ಲಿ ಏನು ಬಿಡುಗಡೆ ಆಗುತ್ತೆ, ನಮ್ಮ ನಂಬಿಕೆ ಇದೆ ಸಂಸ್ಥೆ ಮೇಲೆ, ಆ ನಂಬಿಕೆ ನಾವು ಉಳಿಸ್ಕೋಬೇಕಾಗುತ್ತೆ. ಬಂತು ಅಂತಂದ್ಬಿಟ್ಟು ಕಂಟೆಂಟ್ ಚೆನ್ನಾಗಿಲ್ದಿರೋದೆಲ್ಲ ತೊಗೊಂಡು ನಾವು ಹಾಕ್ಬಿಟ್ರೆ ಡೆಫಿನೆಟ್ಲಿ ಜನ ಏನ್ರಿ ಆಯ್ತು ಈ ಸಂಸ್ಥೆಗೆ ಅಂತ ಅನ್ಕೊತಾರೆ. ನಾವು ಮಾಡದಿದ್ರು ಪರವಾಗಿಲ್ಲ, ಅಂಥ ಸಿನಿಮಾಗಳು ಅಂಥ ಕೆಟ್ಟ ಸಾಹಿತ್ಯ ಇರುವಂಥದ್ದನ್ನು ನಾವು ಮಾಡಿ ಇವತ್ತಿಗೂ ಕೂಡ ಸಾಹಿತ್ಯ ಭಾಳ ಕೆಟ್ಟದ ಬರೀತಾರೆ ಕೆಲವರು, ಅದನ್ನು ನಾವು ಎನ್ಕರೇಜ್ ಮಾಡಲ್ಲಮ್ಮ, ಬೇಕಾಗಿಲ್ಲ. ಅದು ಅದು 10 ಮಿಲಿಯನ್ ಅಲ್ಲ 100 ಮಿಲಿಯನ್ ಹೋಗಲಿ ಬೇರೆ ಕಂಪ್ನಿಲಿ, ನಮಗೆ ಬೇಕಾಗಿಲ್ಲ. ಅದನ್ನು ಹಣನೂ ಬೇಕಾಗಿಲ್ಲ, ಹೆಸರು ಕೆಟ್ಕೊಳ್ಳೋಕೆ ನಾವು ಭದ್ರಾಗಿಲ್ಲ. ಅಂದರೆ ಲೈನ್ಸ್ಗಳು ಕೂಡ ಅಷ್ಟೇ ಅರ್ಥಪೂರ್ಣವಾಗಿರಬೇಕು ಅಂತ ತುಂಬ ನೋಡ್ತೀವಿ ನಾವು. ಯಾಕಂದರೆ ನಾವು ಕನ್ನಡ ಸಾಹಿತ್ಯವನ್ನು ಕುವೆಂಪು ಸಾಹೇಬ್ರದ್ದು, ಬೇಂದ್ರೆ ಸಾಹೇಬ್ರದ್ದು, ಜಿ ಎಸ್ ಎಸ್, ಮಂಕುತಿಮ್ಮನ ಗಂಗ ಈ ಥರ ಎಲ್ಲ ಕೇಳ್ಕೊಂಬಂದಿದ್ದು ಕಿವಿಗಳಮ್ಮ ಇದು ನಾವು. ಯಾವುದು ಕನ್ನಡ ತಾಯಿಯ ಸ್ವರಸ್ವತ ಲೋಕದ ಕನ್ನಡ ಪದಗಳನ್ನು ಕೊಲೆ ಮಾಡಿಬಿಟ್ಟು ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಅದು ಸಾಹಿತ್ಯ ಸಂಗೀತ ಹಾಡು ನೀವು ಬಿಡುಗಡೆ ಮಾಡಿ ಅಂತಂದರೆ ನನಗೆ ಅಕ್ಸೆಪ್ಟ್ ಆಗಲ್ಲ, ಅದು ಅಜೀರ್ಣ ಆಗುತ್ತೆ. ಅದರಲ್ಲಿ 1 ಕೋಟಿ ಬರ್ತದೆ ಅಂದ್ರೆ ನಾವು ಮಾಡಲ್ಲ. ಸೊ ದರ್ಶನ್ ಅವರ ಪೊರ್ಕಿ ಸಿನಿಮಾ ಟೈಟಲ್ ಇಂದ ಒಂಚೂರು ಎಂಜರ್ದ್ರಿ, ಆದ್ರೆ ಸಿನಿಮಾದ ಸಾಂಗ್ಸ್ಗಳು ಯಾವ ರೀತಿ ಒಂದು ರೆಸ್ಪಾನ್ಸ್ ಹೇಗೆ ಚೆನ್ನಾಗಿತ್ತು? ಓಕೆ, ದಟ್ ವಾಸ್ ಗುಡ್. ಟೈಟಲ್ ಕೆಲವು ಟೈಮ್ ಅಲ್ಲಿ ಭಯಪಡಿಸುತ್ತೆ. ಸಾಂಗ್ ಮಾತ್ರ ಸಾಂಗ್ ನಾವು ಖಂಡಿತ ಎಲ್ಲ ಪಿಕ್ಚರ್ ಕೇಳ್ತೀವಿ. ಸಾಂಗ್ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಜನಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಖಂಡಿತ ವಿ ನೆವರ್ ಎನ್ಕರೇಜ್ ಕೆಟ್ಟ ಪದಗಳಿರುವಂತಹ ಹಾಡುಗಳನ್ನು ಲಹರಿ ಸಂಸ್ಥೆ ಎನ್ಕರೇಜ್ ಮಾಡೋದಿಲ್ಲ. 1 ಲಕ್ಷ ಕೋಟಿ ಬಂದರೂ ಕೂಡ ಅಂತ ಹಾಡುಗಳು ಬೇಕಾಗಿಲ್ಲ ನಮಗೆ, ಪರವಾಗಿಲ್ಲ ನಮಗೆ. ನಾವು ಇರೋದ್ರಲ್ಲಿ ನಾವು ಜೀವನ ಮಾಡೋ ಗೊತ್ತಪ್ಪ, ನಮ್ಮ ಇಷ್ಟು ವರ್ಷಗಳ ಜರ್ನಿನಲ್ಲಿ ಕಟ್ಕೊಂಬಂದಿರುವಂಥ ಸಂಸ್ಥೆಯನ್ನು ನಮ್ಮ ಕಣ್ಮುಂದೇ ಇದು ಮಾಡೋಕೆ ನಮ್ಗೆ ಇಷ್ಟ ಇಲ್ಲಮ್ಮ. ಬೇಕಾಗಿಲ್ಲ, ಹಿಂಗೆ ಇದ್ಬಿಡೋಣ, ತೊಂದರೆ ಇಲ್ಲ. ಮಾತಾಡ್ಸಿದ್ರಲ್ಲೇ ಗೊತ್ತಾಗ್ತದೆ ಅಂದರೆ ಸ್ಪ್ರೆಡ್ ಪಾಸಿಟಿವ್ ಅಷ್ಟೇ, ಎಂಡ್ ಆಗ್ತಿದೆ. ಬಿ ಪಾಸಿಟಿವ್, ಬಿ ವೆರಿ ಗುಡ್ ಫಾರ್ ದ ಸೊಸೈಟಿ, ಆ್ಯಂಡ್ ಗಿವ್ ಎ ಮೆಸೇಜ್, ಪಾಸಿಟಿವ್ ಮೆಸೇಜ್ ಟು ದ ಸೊಸೈಟಿ. ಬಿ ಗುಡ್ ಡೂ ಗುಡ್, ಅಷ್ಟೇ. ಬಿ ಗುಡ್ ಡೂ ಗುಡ್ ಗೋ ಗುಡ್. ನಾವು ಬಿ ಗುಡ್ ಡೂ ಗುಡ್ ಆಯ್ತು, ಆಟೋಮೆಟಿಕಾಗಿ ಕೂಡ ಭಗವಂತನ ಕೂಡ ನಮ್ಗೆ ಒಳ್ಳೆ ಸಾವು ಕೊಟ್ಟೆ ಕರ್ಕೊತಾನೆ. ಗೋ ಗುಡ್ ಅಂದರೆ ಒಳ್ಳೇದು ಮಾಡೋಗ್ಬೇಕು, ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಮ್ಮ? ನಾನು ಕೆಟ್ಟದ್ದು ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನೋಡಪ್ಪ ಮೆಣಸಿನ್ಕಾಯಿ ನಾನು ತಿನ್ಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ನಾಳೆ ಬೆಳಿಗ್ಗೆ ನಿನಗೆ ಹೊಟ್ಟೆಲಿ ಉರಿ ಆಗ್ಬೇಕಂದ್ರೆ ಆಗಲ್ಲ, ನನಗೆ ಆಗೋದು. ಮೆಣಸಿನ್ಕಾಯಿ ಯಾರು ತಿಂತಾರೆ ಅವನಿಗೆ ಪ್ರಾಬ್ಲಮ್ ಆಗೋದು. ನಾನು ಚೆನ್ನಾಗಿ ತಿನ್ಬಿಟ್ಟು ನನ್ನ ಸ್ನೇಹಿತರಿಗೆ ನಾಳೆ ನಿನಗೆ ಗ್ಯಾಸ್ಟ್ರಿಕ್ ಆಗ್ಬೇಕಾದ್ರೆ ಆಗೋದಿಲ್ಲಮ್ಮ, ನಾನು ಮಾಡಿ ನಾನು ಅನುಭವಿಸ್ಲೇಬೇಕು. ಗುಡ್ ಈಸ್ ಅ ಗುಡ್, ಬ್ಯಾಡ್ ಈಸ್ ಅ ಬ್ಯಾಡ್. ಸೊ ಪೊರ್ಕೆ ಸಿನಿಮಾ ನಂತರ ಸಾಕಷ್ಟು ಮಾಸ್ ಸಿನಿಮಾಗಳು ನೀವೊಂದು ತೆಕ್ಕಿಗೆ ಬರುತ್ತೆ. ಸೊ ಆಡಿಯೋ ರಿಲೀಸ್ ಆಗುತ್ತೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಹೇಗಿತ್ತು ಒಂದು ಮಾಸ್ ಜರ್ನಿ ಸರ್? ನಿಮಗೆ ಏನಾಗುತ್ತೆ ಅಂದ್ರೆ ಅಮೃತ ವಶಿನಿ, ನಮ್ಮೂರ ಮಂದರವೇ, ಪ್ರೇಮರಾಗ ಹಾಡುಗಳಿತಿ, ಇದೆಲ್ಲ ಒಂದು ಕ್ಲಾಸ್, ಇದು ಅದ್ಭುತ. ಇವಾಗ ಫಾರ್ ಎಕ್ಸಾಂಪಲ್ ಎ ಪೊರ್ಕಿ ಈ ಥರ ಹಾಡುಗಳು, ಇದು ಇದು ಚೆನ್ನಾಗಿ ಹೋಗಿದೆ, ಸೂಪರ್ ಹಿಟ್ ಆಗಿದೆ ಇಲ್ಲಂತಲ್ಲ, ಬಟ್ ಪರ್ಮನೆಂಟಾಗಿ ಅಲ್ಟಿಮೇಟಾಗಿ ನಿಮಗೆ ಈ ಮೆಲೋಡಿಯನ್ನು ನಿಂತ್ಕೊಂಡ್ಬಿಡುತ್ತೆ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಇದೆಲ್ಲ ಯಾವಾಗಲೂ ಗುನ್ಗಾಕೊಂತ ತುಂತುರು ಅಲ್ಲಿ ನೀರ ಹಾಡು ಮಾರಿಕಣ್ಣು ಓರಿ ಮ್ಯಾಗೆ ಕಟ್ಕೊಂಡು ಕುರಿ ಮ್ಯಾಗೆ ಇದೆ ಇದು ಆ ಟೈಮ್ಗೆ, ಅದು ಆ ಟೈಮ್ಗೆ ಅದು ಟ್ರೆಂಡು. ಸುಮ್ಮನೆ ಅದರಲ್ಲೇ ನೋಡಿ ಮೆಲಡಿ ಕೊಡು ನಕ್ತಾಳೆ, ಅದರಲ್ಲೇ ಯಾವುದಾದ್ರು ರತ್ನ ಪದ ಒಂದಿದೆ, ಹೇಳ್ಕೊಳ್ಳೋಕೊಂದೂರು ಕನ್ನಗೊಂದ್ಸೂರು ಮಲ್ಕೊಳ್ಳೋಕೆ ಭೂಮ್ ತಾಯಿ ಮಂಚ, ಇದೆಲ್ಲ ರತ್ನ ಪ್ರಪಂಚ ರತ್ನ ಪದಗಳು. ಜೀವಿ ನೋಡಿ 5 ಹಾಡಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹಾಡು ಕೊಟ್ಟಿದ್ದಾರೆ ಉಪೇಂದ್ರ. ಹೌದು ಸರ್, ಗುರುಕಿರಣ್ ಅವ್ರ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್. ಅಂದರೆ ಕೆಲವು ಕ್ಲಾಸು ಇರುತ್ತೆ, ಕೆಲವು ಮಾಸು ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮಾಸು ಸೂಪರ್ ಹಿಟ್ ಆಗ್ಬಿಡುತ್ತೆ, ಕ್ಲಾಸು ಪರ್ಮನೆಂಟ್ ಅಮ್ಮ, ಅದು ಮಾರ್ಕೆಟಲ್ಲಿ ಆಲ್ ಟೈಮ್ ಫೇವರೇಟ್, ಎವರ್ ಗ್ರೀನ್, ಎವರ್ ಗ್ರೀನ್, ಹಚ್ಚ ಹಸಿರಾಗಿರುತ್ತೆ. ಇವಾಗಲೂ ಸಹ ಹಳೆ ಸಾಂಗ್ಸ್ ಓಲ್ಡ್ ಸಾಂಗ್ಸ್ ಏನಿದೆ
ಓಲ್ಡ್ ಈಸ್ ಗೋಲ್ಡ್ ಸೊ ಪದೇ ಪದೇ ಬಾಯಿಗೆ ಬರ್ತಾ ಇರುತ್ತೆ ಸಾಂಗ್ ಹುಡುಕ್ತಾ ಇರ್ತೀವಿ ಇಡೀ ದಿನ ಬೆಳಗ್ಗೆ ಕೇಳಿದ್ರೆ ಸಾಕು ಇಡೀ ದಿನ ಅದೇ ಸಾಂಗ್ ಸೊ ಹಾಗೆ ಸರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಈ ಟೈಮ್ ನೆನೆಸ್ಕೊಳ್ಳಬೇಕು ಸೊ ಅವರ ಸಿನಿಮಾಗಳು ಕೂಡ ಸಾಕಷ್ಟು ಸಾಂಗ್ಸ್ಗಳು ನಿಮ್ಮ ಒಂದು ಆಡಿಯೋ ಕಂಪ್ನಿ ರಿಲೀಸ್ ಆಗಿರುವಂಥದ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಸರ್ ಆ ಒಂದು ಟೈಮ್ ಪುನೀತ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ಸಣ್ಣ ಮಗು ನೋಡಿದ್ದೀವಿ ಭಾಗ್ಯವಂತ ಭಕ್ತಪ್ರಹ್ಲಾದ ಚಲಿಸುವ ಮೂಡುಗಳು ಆ ಸಿನಿಮಾಗಳಲ್ಲಿ ಅವರು ಆಡುವಾಗ ಅಣ್ಣವ್ರ ಜೊತೆ ನಟನೆ ಮಾಡೋ ಟೀಮಿಂದ ನಾವು ನೋಡಿದ್ದೀವಿ ಈಗ ಪವರ್ ಸ್ಟಾರ್ ಆದಮೇಲೆ ಬೇರೆ ಆವಾಗಿಂದ ಒಡನಾಟ ನಮಗೆ ಬಟ್ ಭಾಳ ದುರಂತ ಇದು ವಿಧಿ ವಿಪರೀತ ಅಂತ ಹೇಳ್ತಾರಲ್ಲ ಈ ರೀತಿ ವಿಪರೀತ ಈ ಥರ ಆಗುತ್ತಂತ ಯಾರು ಇಟ್ಸ್ ಅ ಅನ್ಬೇರಬಲ್ ಲಾಸ್ ಫಾರ್ ದ ಇಂಡಸ್ಟ್ರಿ ಆ್ಯಂಡ್ ದ ಫ್ಯಾಮಿಲಿ ಆ್ಯಂಡ್ ಆರೂವರೆ ಕೋಟಿ ಕನ್ನಡಿಗರಿಗೆ ತುಂಬ ನೋವುದು ಎಲ್ಲ ಸಾಧ್ಯ ಮಾಡೋದು ಸಾಕಷ್ಟು ಇತ್ತು ಅವರು ಬಹಳ ಆಯಿತು ಸರ್ ಬಟ್ ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಬಾ ಯಾಕೋ ಕೋವಿಡ್ ಟೈಮ್ ಆದಮೇಲೆ ಕೋವಿಡ್ ಟೈಮಲ್ಲಿ ಭಾಳ ಜನ ಹೋದರು ಕೋವಿಡ್ ಆದಮೇಲೂ ಕೂಡ ಈ ಥರ ಏನು ಹೆಲ್ತಿ ಎಷ್ಟು ಫಿಟ್ ಫಿಟ್ನೆಸ್ ತುಂಬ ಫಿಟ್ ಆಗಿದ್ರು ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಏನೋ ತುಂಬ ಕಷ್ಟ ಆಗುತ್ತೆ ಅದು ಇಟ್ಸ್ ವೆರಿ ಡಿಫಿಕಲ್ಟ್ ನಮಗೆ ಹನ್ನೊಂದು ಹನ್ನೊಂದು ಐದಕ್ಕೇನೋ ಸುದ್ದಿ ಬಂತಮ್ಮ ನಮ್ಮ ಸ್ನೇಹಿತರು ಫೋನ್ ಮಾಡೋದು ಈ ಥರ ಆಗಿದೆ ಕನ್ಫರ್ಮ್ ಆ ನಿಮಗೆ ಅಂತಂದು ಹಿಂದೆ ಹಿಂಗೆ ಹೇಳ್ತಾ ಇದ್ದೀರಂತ ನಾನು ಪೂಜೆ ಮಾಡಿ ಮನೆಯಿಂದ ಎದ್ದು ಬಂದಾಗ ಫಸ್ಟ್ ಇನ್ಫಾರ್ಮೇಷನ್ ಅವ್ರು ಬಂದಿತ್ತು ನನ್ನ ಹತ್ರ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಫೋನ್ ಮಾಡಿದ್ರು ಇನ್ನೂ ಯಾರು ಗೊತ್ತಿಲ್ಲ ನಾನು ಶಾಕ್ ಆಗ್ಬಿಟ್ಟು ಅಣ್ಣ ಮನೋನಾಡ್ರು ಫೋನ್ ಮಾಡಿದ್ರೆ ನಾನು ಹಿಂಗೆ ಆಗಿದೆಯಂತೆ ಏನು ಸುದ್ದಿ ನೆಗೆಟಿವಾಗಿ ಬರ್ತಾ ಇದೆಯಣ್ಣ ನನಗೆ ಭಯ ಆಗ್ತಾ ಇದೆ ಒಂದು ನಿಮಿಷ ಫೋನ್ ಇಡು ಅಂತ ಒಂದು ಸೆಕೆಂಡ್ ಫೋನ್ ಇಟ್ಬಿಟ್ಟು ಮತ್ತೆ ಇಲ್ಲಿ ಪಬ್ಲಿಕ್ ಟಿ ವಿ ರಂಗಣ್ಣ ಅವ್ರು ಮಾತಾಡ್ತಾರೆ ಹಿಂಗೆ ಎಲ್ಲೆಲ್ಲಿ ಮಾತಾಡಬೇಕು ಮಾತಾಡುವಾಗ ವಿಷಯ ಗೊತ್ತಾಯಿತು ಇಲ್ಲ ವೆರಿ ಕ್ರಿಟಿಕಲ್ ಅಂದರು ಆ್ಯಕ್ಚುಲಿ ಇಸ್ ನೋ ಮೋ ದಟ್ ಅದು ಭಾಳ ಕಷ್ಟ ಆಗೋಯ್ತು ನಮಗೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗೋಷ್ಟರಲ್ಲಿ ಡಾಕ್ಟ್ರು ಯಾರು ಟ್ರೀಟ್ಮೆಂಟ್ ಮಾಡಿದ್ರಲ್ಲ ಅವರೇ ಹೇಳಿದ್ದಿತ್ತು ನಾವು ಎಲ್ಲೂ ಯಾರಿಗೂ ಹೇಳೋಂಗಿಲ್ಲ ಬಟ್ ವಿಷಯ ಗೊತ್ತಿತ್ತು ಹೋದು ಹಾಸ್ಪಿಟ್ಲ್ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಹೋದು ಮೇ ಎನಿ ಮಿರಾಕಲ್ ಕ್ಯಾನ್ ಹ್ಯಾಪನ್ ಅಲ್ಲ ಮಿರಾಕಲ್ ಆಗಬೇಕು ಅಂತ ಮತ್ತು ವಾಪಸ್ಸು ವೆಸ್ಟ್ ಇಂಡಿಗೆ ಬಂದು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಸಾಹೇಬರು ಮತ್ತು ನಿಖಿಲ್ ಅವರು ಅಣ್ಣ ಮನೋನಾಡು ಎಲ್ಲ ಅಲ್ಲೇ ಇದ್ದು ನಾವು ಮತ್ತು ಅವ್ರ ಮನೆಗೆ ಹೋದು ಆಫ್ಟರ್ ಪಾಸ್ಟಿವ್ ಅಂತ ಡಿಕ್ಲೇರ್ಡ್ ಆದಮೇಲೆ ತುಂಬ ಕಷ್ಟ ಆಯಿತು ಇಟ್ಸ್ ವೆರಿ ಡಿಫಿಕಲ್ಟ್